ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಎಂಬಂತೆ 84 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 210 ಅಧಿಕ ಚಿತ್ರಗಳು ಒಂದೇ ವರ್ಷದಲ್ಲಿ ತೆರೆ ಕಂಡಿದೆ. ಈ ವರ್ಷ ಮುಗಿಯುವುದಕ್ಕೆ ಈಗ 2 ವಾರ ಮಾತ್ರ ಬಾಕಿ ಇದೆ. ಹಾಗಾಗಿ ವರ್ಷದ ಕೊನೆಯ ಸಿನಿಮಾ ಯಾವುದು ಎಂಬ ಕುತೂಹಲ ಈಗ ಕಾಡ್ತಿದೆ. ಸದ್ಯಕ್ಕೆ ಮುಂದಿನ ವಾರ KGF ಸಿನಿಮಾ ತೆರೆ ಕಾಣ್ತಿದೆ. ಅದಾದ ಬಳಿಕ ಒಂದೇ ವಾರ ಬಾಕಿ ಇರುತ್ತೆ. ಆದ್ರೆ ಆ ವಾರ ಬಿಡುಗಡೆಯಾಗುವುದಕ್ಕೆ 5-6 ಚಿತ್ರಗಳು ಸಜ್ಜಾಗಿದೆ. ಇವುಗಳಲ್ಲಿ ಯಾವುದು ವರ್ಷದ ಕೊನೆಯ ಸಿನಿಮಾವಾಗುತ್ತೋ ಗೊತ್ತಿಲ್ಲ. December 21 ಯಶ್ ನಟನೆಯ KGF ಸಿನಿಮಾ ರಿಲೀಸ್ ಆಗ್ತಿದೆ. ಬಹುಶಃ KGF ಜೊತೆ ಯಾವ ಕನ್ನಡ ಸಿನಿಮಾನೂ ಬರುವ ಧೈರ್ಯ ಮಾಡ್ತಿಲ್ಲ. ಅದನ್ನ ಬಿಟ್ಟು ಮುಂದಿನ ವಾರ ಉಡುಂಬ ಸಿನಿಮಾ ದಿನಾಂಕ ಘೋಷಣೆ ಮಾಡಿದೆ. ಈ ಚಿತ್ರದ ಜೊತೆ ವಿನಯ್ ರಾಜ್ಕುಮಾರ್ ಅಭಿನಯದ ಅನಂತು ವರ್ಸಸ್ ನುಸ್ರುತ್ ಸಿನಿಮಾ ತೆರೆ ಕಾಣಲಿದೆಯಂತೆ. ಈ 2 ಚಿತ್ರಗಳ ಜೊತೆ ಮಿಸ್ಸಿಂಗ್ ಬಾಯ್, ರವಿ ಹಿಸ್ಟ್ರಿ, ಸ್ವಾರ್ಥ ರತ್ನ, ಯಾರಿಗೆ ಯಾರುಂಟು ಚಿತ್ರಗಳು ಬಿಡುಗಡೆಗೆ ತಯಾರಾಗಿವೆ. ಆದ್ರೆ December 28 ಯಾರು ಅಂತಿಮವಾಗ್ತಾರೆ ಅನ್ನೋದು ನಿರೀಕ್ಷೆ ಮೂಡಿಸಿದೆ. ಈ ಮೂಲಕ 2018 ವರ್ಷವನ್ನ ಯಾವ ಚಿತ್ರದ ಮೂಲಕ ತೆರೆ ಎಳೆಯಲಾಗುವುದು ಎಂದು ಕಾದು ನೋಡಬೇಕಿದೆ. ಈ ವರ್ಷದ ಮೊದಲ ಸಿನಿಮಾ ಕ್ರೇಜಿ ಸ್ಟಾರ್ ಪುತ್ರ ಮನೋರಂಜನ್ ಅಭಿನಯದ ಬೃಹಸ್ಪತಿ ಆಗಿತ್ತು. ವಿನಯ್ ರಾಜ್ಕುಮಾರ್ ಈ ಸಿನಿಮಾದಲ್ಲಿ ಲಾಯರ್ ಪಾತ್ರ ಮಾಡುತ್ತಿದ್ದಾರೆ. ಲತಾ ಹೆಗಡೆ ವಿನಯ್ಗೆ ಜೋಡಿಯಾಗಿದ್ದಾರೆ. ಸುಧೀರ್ ಶಾನ್ ಭೋಗ್ ನಿರ್ದೇಶನ ಮಾಡಿದ್ದು ಮಾಣಿಕ್ಯ ಪ್ರೊಡಕ್ಷನ್ ನಲ್ಲಿ ಚಿತ್ರ ನಿರ್ಮಾಣವಾಗಿದೆ. ಈಗಾಗಲೇ ಹಾಡುಗಳು ಗಮನ ಸೆಳೆದಿದ್ದು ಸಿನಿಮಾದ ಮೇಲೂ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ಉಡುಂಬ ಚಿತ್ರವನ್ನ ಶಿವರಾಜ್ ನಿರ್ದೇಶನ ಮಾಡಿದ್ದು ಶ್ರೀಚಂದ್ರ ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ. ನಾಯಕ ಪವನ್ ಶೌರ್ಯಗೆ ನಾಯಕಿಯಾಗಿ ಚಿರಶ್ರೀ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ವಿಶೇಷ ಹಾಡಿನಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸಂಜನಾ ಹೆಜ್ಜೆ ಹಾಕಿದ್ದು ಈಗಾಗಲೇ ಹಾಡು ಸಖತ್ ಸದ್ದು ಮಾಡಿದೆ. ಇನ್ನುಳಿದಂತೆ ಶರತ್ ಲೋಹಿತಾಶ್ವ ವಿಲನ್ ಆಗಿ ಮಿಂಚಿದ್ದಾರೆ. ವಿನೀತ್ ರಾಜ್ ಸಂಗೀತ, ಹಾಲೇಶ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ.